ಐ ಮತ್ತು ಎಮ್ ಆರ್ ಚಾರಿಟಬಲ್ ಟ್ರಸ್ಟ್ ಮತ್ತು ಗುಡ್ ಹ್ಯಾಂಡ್ಸ್ ಚಾರಿಟಬಲ್ ಟ್ರಸ್ಟ್ ಇಲ್ಲಿ ಬಹಳ ಉತ್ತಮವಾಗೊಂದು ಮಹಿಳೆಯರಿಗೋಸ್ಕರ ಹುಡುಗಿರು ಮತ್ತು ಮಹಿಳೆಯರು 6 ವರ್ಷದ ಇಂದ 60 ವರ್ಷವರೆಗೂ ಸ್ಕೂಲು ಕಾಲೇಜು ಮತ್ತು ದೊಡ್ಡವರು, ಯಾಕೆಂದರೆ ನೋಡಿ ಮಹಿಳೆಯರು ಅವರೇ ಲಾಸ್ಟ್ ಪ್ರಿಯಾರಿಟಿ. ಒಬ್ಬ ಇನ್ಫ್ಯಾಕ್ಟ್ ಮಗಳಾಗಿ, ಆಮೇಲೆ ಒಬ್ಬ ಹೆಂಡತಿಯಾಗಿ, ತಾಯಿಯಾಗಿ, ತಂಗಿಯಾಗಿ ಭಾಳ ಸತಿ ಅವಳನ್ನೇ ನೋಡ್ಕೊಳ್ಳೋದಿಲ್ಲ. ಸೊ ಇವತ್ತೊಂದು ಬಹಳ ಉತ್ತಮವಾಗೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಇಡೀ ಟೀಮ್ ಎಸ್ಪೆಷಲಿ ನಮ್ಮ ರಿಜ್ವಾನ್ ಅಣ್ಣ ಅವ್ರಿಗೆ ಮತ್ತು ರೆಹಾನ್ ಅಣ್ಣ ಅವ್ರಿಗೆ ಮತ್ತು ಎಲ್ರಿಗೂ ನನ್ನ ಅಭಿನಂದನೆಗೆ ಮತ್ತೆ ಧನ್ಯವಾದಗಳು ಹೇಳಬೇಕು ಅಂತ ಬಯಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಈಗ ಅನೇಕ ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಲೆಮನ್ ಅಂಡ್ ಸ್ಪೂನ್ ಇರ್ಬೋದು ಮತ್ತು ಮ್ಯೂಸಿಕಲ್ ಚೇರ್ಸ್ ಇರ್ಬೋದು, ಆ ಥರ ಬೇರೆ ಬೇರೆ ಕಾರ್ಯಕ್ರಮಗಳು ಒಂದಿನ ಅವ್ರಿಗೋಸ್ಕರ ಅವರು ಜಸ್ಟ್ ಟು ಎಂಜಾಯ್. ಸೊ ತುಂಬ ಚೆನ್ನಾಗಿದೆ, ಎಲ್ಲರೂ ಮುಖದಲ್ಲಿ ನಗು ಖುಷಿ ತುಂಬ ಇದೇ ಥರ ಪ್ರತಿ ಕಡೆ ಆ್ಯಕ್ಚುಲಿ ಆರ್ಗನೈಸ್ ಮಾಡಬೇಕು ಪ್ರತಿ ಅಟ್ಲೀಸ್ಟ್ ಒಂದು. ಯಾಕಂದರೆ ನೋಡಿ ಹೊರಗಡೆ ಭಾಳ ಜನ ಮಹಿಳೆಯರು ಬರಲ್ಲ, ಮನೇಲಿ ಇರ್ತಾರೆ, ಮಕ್ಕಳು ನೋಡ್ಕೋತಾರೆ. ಸೊ ದಿಸ್ ಇಸ್ ಒನ್ ಡೇ ಡೆಡಿಕೇಟೆಡ್ ಫಾರ್ ವುಮೆನ್, ಮಹಿಳೆಯರಿಗೋಸ್ಕರ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಈ ಮಕ್ಕಳಿಗೋಸ್ಕರ, ಹೆಣ್ಣು ಮಕ್ಕಳಿಗೋಸ್ಕರ. ಗಂಡು ಮಕ್ಕಳಿಗೆ ಏನು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತೀವಿ, ಫುಟ್ಬಾಲ್ ಟೂರ್ನಮೆಂಟ್ ಮಾಡ್ತಾನೆ ಇರ್ತೀವಿ, ಸ್ಪೋರ್ಟ್ಸ್ ಮಾಡ್ತಾನೆ ಇರ್ತೀವಿ. ಈ ಹೆಣ್ಣು ಮಕ್ಕಳಿಗೆ ಅವ್ರ ಸ್ಕೂಲ್ ಬಿಟ್ಟರೆ, ಅವ್ರ ಕಾಲೇಜ್ ಬಿಟ್ಟರೆ, ಅವ್ರ ಮನೆ ಬಿಟ್ಟರೆ ಇನ್ನು ಬೇರೆ ಕಡೆ ಅವ್ರು ಆಟ ಆಡೋಕ್ಕೆ ಎಲ್ಲೂ ಹೋಗಲ್ಲ. ಅದಕ್ಕೆ ಇವತ್ತು ಏನು ಮಾಡಿದ್ವಿ, ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿ ಇರಲಿ, ಅವ್ರ ಅಜ್ಜಿ ಇರಲಿ, ಮೊಮ್ಮಕ್ಕಳು ಇರಲಿ, ಯಾರೇ ಇದ್ರೂ ಹೆಣ್ಣು ಮಕ್ಕಳು ಮಾತ್ರ ಈ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂತೆ ಈ ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಜೊತೆಗೆ ನಮಗೆ ಒಂದು ಸಂದೇಶ, ನಮ್ಮ ನಾಯಕರಾದ ಸೋಮ್ಯಾರೆಡ್ಡಿ ಅವರು ಯಾವತ್ತೂ ನಾನು ಅವರು ಮತ್ತು ನಾವು ಬೇರೆ ಕಾರ್ಪೊರೇಟರ್ಸ್ ಕೂತಿದ್ದಾಗ ನಾವು ಇಷ್ಟೇ ಯೋಚನೆ ಮಾಡೋದು, ಅವರು ಯೋಚನೆ ಮಾಡಿದಾಗ ಪ್ಲಾಸ್ಟಿಕ್ ಬ್ಯಾನ್ ಹೆಂಗೆ ಮಾಡೋದು, ರಿಜ್ವಾನ್ ಭಾಯ್ ನಾಗರಾಜ್ ಅವರೇ ಹೆಂಗೆ ಬ್ಯಾನ್ ಮಾಡೋದು, ಮಂಜುನಾಥ್ ಅವರೇ ಹೆಂಗೆ ಬ್ಯಾನ್ ಮಾಡೋದು ಅಂತ ನಾವು ಅವರು ಬೆಂಗಳೂರು ಸಿಟಿ ಬಗ್ಗೆ, ಈ ಕಸದ ಸಮಸ್ಯೆ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅದ್ರ ಜೊತೆಗೆ ಈ ಕಾರ್ಯಕ್ರಮದ ಜೊತೆಗೆ ತಾವು ನೋಡ್ಬೋದು ಅಲ್ಲಿ ಅಲ್ಲಿ ಬೋರ್ಡ್ಸ್ ಇದೆ, ಕೀಪ್ ದಿ ಸಿಟಿ ಕ್ಲೀನ್, ಸ್ಟೇ ನೋ ಟು ಡ್ರಗ್ಸು. ಏನೀ ಗಂಡು ಮಕ್ಕಳು ಡ್ರಗ್ಸ್ ತೊಗೊತಾರೆ, ಈಗ ಈ ನಮ್ಮ ಚಿಕ್ಕ ಹುಡುಗಿ ಹೋಗುತ್ತೆ ಅವ್ರ ಅಣ್ಣನಿಗೆ ಪಾಠ ಹೇಳ್ಕೊಡ್ಬೋದು, ಆ ಥರ ಅಂತ ನಾವು ಎಲ್ಲ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ ನೇತೃತ್ವದೊಳಗೆ ಇದೆಲ್ಲ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ಸಬ್ಸೆ ಪಹಲೆ ಜೊ ಪ್ರೋಗ್ರಾಮ್ ಕರಿ ಮೊಹಮ್ಮದ್ ರಿಜ್ವಾನ್ ನವಾಬ್ ಸಾಹಬ್, ವಾರ್ಡ್ ನಂಬರ್ 171 ಕಾರ್ಪೊರೇಟರ್ ಯಹಾಂಕೆ ಹೇ, ಅವರ್ ಎಮ್ ಆರ್ ಚಾರಿಟಬಲ್ ಟ್ರಸ್ಟ್ ಮೊಹಮ್ಮದ್ ರಿಹಾನ್ ನವಾಬ್ ಸಾಹೇಬ್, ಇನ್ ದೋನೋ ಕೆ ಆರ್ಗನೈಜರ್ ಮೇ ಯೇ ಪ್ರೋಗ್ರಾಮ್ ಕರಿ, ವುಮೆನ್ಸ್ ಟ್ಯಾಲೆಂಟ್ ಶೋ ಇಸ್ಕಾ ಪ್ರೋಗ್ರಾಮ್ ಹೇ. ಇಸ್ಮೇ ಬಚ್ಚೋಂಗೂ ಲಿಯಾ ಗಯಾ ಹೇ, ಸ್ಕೂಲ್ ಕೆ ಆರ್ಟ್ ಸ್ಕೂಲ್ ಕೆ ಬಚ್ಚೋಂಗೂ ಲಿಯಾ ಗಯಾ ಹೇ, ಇಸ್ಕೆ ಅಂದರೆ ಜೊ ಸ್ಪೋರ್ಟ್ಸ್ ಹೇ ಔರ್ ಹೌಸ್ ವೈಫ್ ಜೊ ಘರೋ ಮೇ ರಹತೆ ಹೇ ಉನ್ಕಾ ಜೊ ಟ್ಯಾಲೆಂಟ್ ಛುಪಾ ರಹತಾ ಹೇ ಉನ್ಕೆ ಟ್ಯಾಲೆಂಟ್ ಕೆ ಲಿಯೇ ಉನ್ಕೋ ಏಕ್ ಮೌಕಾ ದಿಯಾ ಗಯಾ ಹೇ ಕಿ ಇನ್ಕಾ ಟ್ಯಾಲೆಂಟ್ ಆಕರ್ ಯಹಾಂ ಮುಜಾಹಿರಾ ಕರೆ ಔರ್ ಇನ್ಕೆ ಜೊ ಪ್ರೇಜೆಸ್ ಹೇ ಇನ್ಶಾ ಅಲ್ಲಾಹ್ ಬೆಹತರೀನ್ ಪ್ರೇಜೆಸ್ ಹೇ ಔರ್ ಇಸ್ಕಾ ಅಚ್ಛಾ ರಿಸಲ್ಟ್ ಹೇ. ಅಬ್ ತಕ್ ಜೊ ಭೀ ಸ್ಪೋರ್ಟ್ಸ್ ಹುವಾ ಹೇ ಲಿಮನ್ ಸ್ಪೂನ್ ಕಾ ಔರ್ ಬ್ಯಾಂಕ್ ಬುಕ್ ಬ್ಯಾಲೆನ್ಸಿಂಗ್ ಔರ್ ದೂಸರಾ ಕ್ಯಾ ಹುವಾ ಹೇ ಮೆಹಂದಿ ಕಾಂಪಿಟೇಷನ್ ರಂಗೋಲಿ ಕಾಂಪಿಟೇಷನ್ ಜೊ ಭೀ ಹುವಾ ಹೇ ಅಭಿ ಬ್ಯಾಲೆನ್ಸ್ ಜೊ ಹೇ ಕೋಕೋ ಕಾ ಬ್ಯಾಲೆನ್ಸ್ ಹೇ ಔರ್ ಜೊ ಪ್ರೇಜೆಸ್ ಹೇ ಬ್ಯಾಲೆನ್ಸ್ ಹೇ ಔರ್ ಮ್ಯೂಸಿಕಲ್ ಚೇರ್ ಔರ್ ಅದರ್ಸ್ ಜೊ ಭೀ ಹೇ ಜೊ ಭೀ ಹೋಕರ್ ಹೇ ಔರ್ ಜಬ್ ತಕ್ ಯೇ ಇನ್ಶಾ ಅಲ್ಲಾಹ್ ರಿಜ್ವಾನ್ ನವಾಬ್ ಸಾಹಬ್ ಹೇ ಯಹಾಂ ಐಸಾ ಪ್ರೋಗ್ರಾಮ್ ಬಹುತ್ ಇನ್ಶಾ ಅಲ್ಲಾಹ್ ಕರ್ತೆ ರಹೇಂಗೆ ಹಮ್ ಔರ್ ಹಮಾರಿ ಜೊ ಗ್ರೂಪ್ ಹೇ ಯಹಾಂ ಭಾಯಿಜಾನ್ ಬಿ ಟಿ ಎಮ್ ಲೆವೆಲ್ ಭಾಯಿಜಾನ್ ಗ್ರೂಪ್ ಯೇ ಇಸ್ಕೆ ಹಮೇಶಾ ಕೆ ಲಿಯೇ ಖಿದ್ಮತ್ ಕೆ ಲಿಯೇ ತಯಾರ್ ರಹೇಗಿ. ವಾಲೇಕುಮ್ ಸಾದಿಕ್ ಪಾಷಾ ಬಿ ಟಿ ಎಮ್ ಭಾಯಿಜಾನ್ ಗ್ರೂಪ್ ಸೆ ಯೇ ಟ್ಯಾಲೆಂಟ್ ಶೋ ಹಮೇ ಏಕರ್ ಕೋ ಹಿ ರಿಹಾನ್ ನವಾಬ್ ಸಾಹಬ್ ಔರ್ ರಿಜ್ವಾನ್ ನವಾಬ್ ಸಾಹಬ್ ಸೆ ಯೇ ಏಕ್ ಮೆಸೇಜ್ ಹೇ ಏಕ ಮೆಸೇಜ್ ದೇಖೋ ಹಿಂಸೋ ಘರ್ ಮೇ ಹಿಂಸೋ ಔರತಾಂ ಕೆ ವಾಸ್ತೆ ಘರ್ ಮೇ ಕಭಿ ಭಿ ಉನ್ಕೆ ರೆಗ್ಯುಲರ್ ಉನ್ನೋ ಘರ್ ಕೆ ಕಾಮ್ ಸೆ ಬಿಜಿ ರಹತಿ ಉನ್ ಆಕೋ ಏಕ್ ದಿನ ಉನ್ಕಾ ಟ್ಯಾಲೆಂಟ್ ದಿಖಾಕೋ ಏಕ್ ಘರ್ ಕೋ ಜಾಗನ್ ದೇ ವಾಸ್ತೆ ಇನ್ಶಾ ಅಲ್ಲಾಹ್ ಹಮೇ ರೆಗ್ಯುಲರ್ಲಿ ಸೀಸನ್ 1 ಸೀಸನ್ 2 ಐಸಾ ಕರ್ತೇ ಜಾರಿ. ಟ್ಯಾಲೆಂಟ್ ಶೋ ಗುರಪ್ಪನ ಪಾಳ್ಯ ವಾರ್ಡ್ ನಂಬರ್ 171 ವಾರ್ಡಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಡೈನಾಮಿಕ್ ಲೀಡರ್ ಮೊಹಮ್ಮದ್ ರಿಜ್ವಾನ್ ನವಾಬ್ ನೇತೃತ್ವದಲ್ಲಿ ರಿಹಾನ್ ನವಾಬ್ ಜಿ ಅವ್ರ ನೇತೃತ್ವದಲ್ಲಿ ಪ್ರತಿ ವರ್ಷ ಸೀಸನ್ 1 ಸೀಸನ್ 2 ಸೀಸನ್ 3 ಈ ಸ್ಪೋರ್ಟ್ಸ್ ಅಂದರೆ ಎಲ್ಲ ತಂದೆ ತಾಯಿಗೆ ಒಂದು ಸ್ಪೋರ್ಟ್ಸ್ ಅಂದರೆ ಒಂದು ನವಾಬ್ ಜಿ ಅವರು ಸಾಕಷ್ಟು ಸಹಕಾರವನ್ನು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇಂಥ ಮಹಾ ವ್ಯಕ್ತಿ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ
ಎಲ್ಲ ಒಂದು ವಾರ್ಡಲ್ಲಿ ಸಿಗಬೇಕು ಅಂತ ಪುಣ್ಯಾತ್ಮ ಸಿಕ್ಕದಿಲ್ಲ.